ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ವಿಜೇತರಾಗಿರ್ತಕ್ಕಂಥ ಪಿ ಸಿ ಮೋಹನ್ ನಮ್ಮ ಜೊತೆ ಇದ್ದಾರೆ. ಸತತ ನಾಲ್ಕನೇ ಬಾರಿ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಖುದ್ದು ಅವ್ರನ್ನೇ ಮಾತಾಡ್ಸೋಣ, ಬನ್ನಿ ಸರ್. ಈಗ ತಾವು ವಿಜೇತರಾಗಿದ್ದೀರಿ, ಈ ಚುನಾವಣೆ ಬಗ್ಗೆ ಏನ್ ಹೇಳ್ತೀರಾ ಸರ್? ಖಂಡಿತವಾಗ್ಲೂ ಕೂಡ ನಾಲ್ಕನೇ ಬಾರಿಗೆ ಒಂದು ಚುನಾವಣೆ ಪ್ರತಿನಿಧಿ ಆಗಿದ್ದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕೆಂತಂದ್ರೆ ನನ್ನ ಕ್ಷೇತ್ರದ ಜನ ನನ್ನನ್ನು ಗುರುತಿಸಿ ನಾನು ಮಾಡಿರುವಂಥ ಕೆಲಸ, ನಾನು ಅವ್ರ ಜೊತೆ ಇದ್ದದ್ದನ್ನು ಗುರುತಿಸಿ ಇವತ್ತು ನಾಲ್ಕನೇ ಬಾರಿ ಕೂಡ ಗೆಲ್ಲಿಸಿದ್ದಾರೆ. ನಾನು ಕ್ಷೇತ್ರದ ಮತದಾರರಿಗೆ ಧನ್ಯವಾದಗಳು ಹೇಳ್ತೀನಿ. ಮತ್ತು ನನ್ನ ಕ್ಷೇತ್ರದ ನಾಲ್ಕನೇ ಬಾರಿಗೆ ಸೀಟ್ ಕೊಟ್ಟಂತಹ ನಮ್ಮ ನಾಯಕರು ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಈ ಬಾರಿ ಚುನಾವಣೆ ಸಾಕಷ್ಟು ಜಿದ್ದಾಜಿದ್ದಿಯಿಂದ ಕೂಡಿತ್ತು, ಅಂದರೆ ಅಭ್ಯರ್ಥಿ ಕೂಡ ಪ್ರಬಲವಾಗಿದ್ದರು ಕಾಂಗ್ರೆಸ್ನಲ್ಲಿ. ಈ ವಿಚಾರ ಕುರಿತಂತೆ ಏನಾದರೂ ಮಾತಾಡೋದಾದರೆ? ಖಂಡಿತವಾಗ್ಲೂ ಕೂಡ ಲಾಸ್ಟ್ ಟೈಮ್ಗೆ ಒಂದು 20,000 ಕಡಿಮೆ ಲೀಡ್ ಆಗಿದೆ. ಯಾಕೆಂತಂದರೆ ಅನಿರೀಕ್ಷಿತ ಚಾಮರಾಜಪೇಟೆ ಮತ್ತು ಶಿವಾಜಿನಲ್ಲಿ ಒಂದು 10,000 ಲೀಡ್ ನಮಗೆ ಕಡಿಮೆ ಬಂದಿದೆ. ಜಾಸ್ತಿ ಅವ್ರಿಗೆ ಲೀಡ್ ಬಂದಿರೋದ್ರಿಂದ ನಮಗೆ ಲೀಡ್ ಕಡಿಮೆ ಆಗಿದೆ. ಅದರ್ವೈಸ್ ನಮ್ಮ ಲಾಸ್ಟ್ ಟೈಮ್ಗೆ ಒಂದು 20,000 ಕಡಿಮೆ ಆಗಿದೆ, ತೊಂದರೆ ಇಲ್ಲ. ಸರ್, ಟೋಟಲಿ ದೇಶದ ಫಲಿತಾಂಶವನ್ನು ನೋಡೋದಾದರೆ ಎನ್ ಡಿ ಎಗೆ ನಿರೀಕ್ಷಿತವಾದಂಥ ಸ್ಥಾನಗಳು ಬಂದಿಲ್ಲ. ಈ ಕುರಿತಂತೆ ವ್ಯಾಖ್ಯಾನ ಮಾಡೋದಾದರೆ ಯಾವ್ಯಾವ ಅಂಶಗಳು ಹಿನ್ನಡೆ ಕಾರಣ ಆಯಿತು? ಖಂಡಿತವಾಗ್ಲೂ ಕೂಡ 300 ಮೇಲೆ ನಾನು ಎನ್ ಡಿ ಎ ಬರುತ್ತೆ ಅನ್ನೋ ನನಗೆ ವಿಶ್ವಾಸ ಇದೆ. ಇವಾಗ ಇದನ್ನೂ ಕೂಡ ಇವಾಗ 1 ಗಂಟೆ 3 ಗಂಟೆಗಳ ಕಾಲ ನೀವು ಸೋತಿದೆ ಅಂತ ತೋರಿಸ್ತಿದ್ರಿ. ಈಗ ಗೆದ್ದಿದ್ದೀವಲ್ಲ, ಈ ಥರ ಬಹಳಷ್ಟು ಸೀಟುಗಳು ಇನ್ನೂ ಬರ್ತವೆ, 300 ಮೇಲೆ ಗೆಲ್ತೀವಿ. ಸರ್, ಈಗ ಸರ್ಕಾರ ರಚನೆ ಮಾಡ್ತೀರಾ ಸರ್ ಕೇಂದ್ರದಲ್ಲಿ? ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಕ್ಷ. ನಾವು 4ನೇ ಬಾರಿ ಗೆದ್ದಿರೋದ್ರಿಂದ ತಮ್ಮ ನಿರೀಕ್ಷೆ ಏನಾದರೂ ಕೇಂದ್ರದಲ್ಲಿ ಸ್ಥಾನ ಪಡಿತಕ್ಕಂಥ? ಮೊದಲನೇದಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ 3ನೇ ಬಾರಿ ಆಗಬೇಕು, ಅದು ನನ್ನ ಆಸೆ, ನಮ್ಮ ಕಾರ್ಯಕರ್ತರ ಆಸೆ. ಇದಿಷ್ಟು ಪಿ ಸಿ ಮೋಹನ್ ಅವರ ಮಾತು. ಈ ಬಾರಿ ಕೇಂದ್ರದಲ್ಲಿ ಮತ್ತೆ ನಾವು ಸರ್ಕಾರ ರಚನೆ ಮಾಡ್ತೀವಿ, ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.